ಎಂತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ ದೃಷ್ಟಿ ಏನಾಯ್ತು ಶಿವು ಒಂದೆರಡು ನಿಮಿಷ ಏನು ಮಾತಾಡ್ಬೇಡ ನಿಮ್ಮನ್ನ ಹಂಗೆ ತಪ್ಕೊಂಡಿರ್ಬೇಕು ಅನ್ನಿಸ್ತಿದೆ ಸಾಕ ಎರಡು ನಿಮಿಷ ಸುಮ್ಮನಿರು ಏನಾಯ್ತು ಯಾಕೆ ಅಳ್ತಿದ್ಯಾ ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಲ್ವಾ ಕೊನೆಗೂ ಆಯ್ತಲ್ಲ ಶಿವು ಎಷ್ಟು ಜನ ಮಾತಾಡಿದ್ರು ಈ ಒಂದು ಕ್ಷಣಕ್ಕೋಸ್ಕರ ಎಷ್ಟು ಜನ ಪ್ರಯತ್ನ ಪಟ್ರು ಕಡೆಗೂ ನನಗೆ ಅದೃಷ್ಟ ಸಿಕ್ತು ಶಿವು ಇದನ್ನ ನೀನು ಅದೃಷ್ಟ ಅನ್ಕೋತಿದ್ಯಾ ನೀನೇ ಹೇಳ್ದಂಗೆ ನಾವೆಲ್ಲ ಎಷ್ಟು ಹೋರಾಡ್ಬೇಕಾಯ್ತು ಅವಳ ಮನ್ಸನ್ನ ಬದಲಾಯಿಸೋದಕ್ಕೆ ನಿನ್ ಪ್ರೀತಿಗೂ ಅವಳ ಪ್ರೀತಿಗೂ ತುಂಬಾನೇ ವ್ಯತ್ಯಾಸ ಇದೆ ನೀನ್ ಇವತ್ ಹಾಗೆ ಹೇಳ್ತಾ ಇದ್ಯಾ ಶಿವು ಆದ್ರೆ ಅವಳು ಮೊದ್ಲಿಂದಾನು ಹಾಗೆ ಅಪ್ಪ ಅವಳ ಜೊತೆ ನಿನ್ನ ಅನಾಥಾಶ್ರಮದಿಂದ ಕರ್ಕೊಂಡ್ ಬಂದಿದ್ದು ಅಂತ ತಮಾಷೆ ಮಾಡಿದ್ರು ಅವಳು ಅದನ್ನೇ ನಂಬಿ ಅಪ್ಪನ ಜೊತೆನೆ ಮಾತು ಬಿಟ್ಬಿಟ್ಟಿದ್ಲು ನನಗೊಂದು ಸಂತೋಷ ಏನು ಗೊತ್ತಾ ಶಿವು ಆ ಹಠ ಆ ಕೋಪ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ನೋಡಿರೋ ಸೃಷ್ಟಿನೇ ನೆನ್ಪಾಗ್ತಾಳೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಶಿವು ಈ ದಿನಕ್ಕೋಸ್ಕರ ನಾನು ಎಷ್ಟು ಒತ್ತಾಡ್ಬಿಟ್ಟೆ ಅಲ್ವಾ ಕೊಕ್ರೆ ನೀನು ಯಾಕೆ ಅಳೋದು ಎಲ್ಲ ಒಳ್ಳೇದಾಯ್ತಲ್ವಾ ಒಳಗ್ ಬರ್ಬೋದಾ ಅಯ್ಯೋ ಅಮ್ಮಮ್ಮ ಬನ್ನಿ ಒಳಗೆ ಅಲ್ಲೇ ನಿಂತ್ಕೊಂಡು ಬರ್ಬೋದಾ ಅಂತಿದ್ರಲ್ಲ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ನೀವಿಬ್ರು ತುಂಬಾ ದೂರ ಇದ್ರಲ್ಲ ಅದಕ್ಕೆ ದೃಷ್ಟಿ ಕೊನೆಗೂ ನೀನ್ ಆಸೆ ಪಟ್ಟ ಹಾಗೆ ಕೇಕ್ ಕಟ್ ಮಾಡಿದ್ದಾಯ್ತು ನೀನೇ ನಿನ್ ಕೈಯಾರೆ ನಿನ್ ತಂಗಿಗೆ ತಿನ್ಸಿದ್ದು ಆಯ್ತು ಖುಷಿನಾ ತುಂಬಾ ಸಂತೋಷ ಅಮ್ಮಮ್ಮ ಹೇಳ್ಕೊಳಕ್ಕೆ ಆಗ್ದೇ ಇಷ್ಟು ಸಂತೋಷ ಅದು ನಿನ್ ಒಳ್ಳೆತನಕ್ಕೆ ನಿನಗೆ ಸಿಕ್ಕಿರೋ ಪ್ರತಿಫಲ ಕಣೆ ನೀನ್ ನಿನ್ ತಂಗಿಗೋಸ್ಕರ ಎಷ್ಟು ಹೋರಾಡ್ದೆ ಎಷ್ಟು ಗೋಳಾಡ್ದೆ ಅನ್ನೋದನ್ನ ನಾನ್ ನೋಡಿದ್ದೀನಿ ಸಾವಿರ ಜನ ಸಾವಿರ ಮಾತಾಡಿದ್ರು ನಾನು ಯಾವತ್ತೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ ಮಾಮ ನೀವಾದ್ರೂ ಭೂಮಿಗೆ ಒಂದು ಮಾತು ಹೇಳ್ಬೋದಲ್ವಾ ಇಲ್ಲ ಶಿವು ಅವಳಾಗ ಅವಳೇ ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಅವಳಿಗೆ ಬುದ್ಧಿ ಹೇಳಿದ್ರೆ ಈಗ ನಾನು ಹೇಳಿದ್ರೆ ಅವಳು ಸರಿ ಹೋಗ್ತಾಳೆ ಅಂತ ನಿಮ್ಗನ್ಸುತ್ತಾ ಈಗ ಅವಳಿಗೆ ಹಳೇದೆಲ್ಲ ನೆನಪಾಗಿದೆ ಒಂದಲ್ಲ ಒಂದಿನ ಅಕ್ಕ ಬೇಕು ಅಂತನೂ ಅವಳಗನ್ಸುತ್ತೆ ಆಗ ಅವರಿಬ್ರು ಒಂದಾಗ್ತಾರಲ್ಲ ಆ ಪ್ರೀತಿ ಗಟ್ಟಿಯಾಗಿ ಉಳಿಯೋದು ಆ ದಿನ ಬರುತ್ತೆ ಅಂತ ಇನ್ನೊಂದ್ಸತಿ ಹೇಳಿ ಅಮ್ಮಮ್ಮ ಒಂದ್ಸಲ ಏನು ಕೋಟಿ ಸಲ ಹೇಳ್ತೀನಿ ಯಾರು ನಿಮ್ಮಿಬ್ರನ್ನ ದೂರ ಮಾಡೋದಕ್ಕಾಗಲ್ಲ ಆದಷ್ಟು ಬೇಗ ನೀವಿಬ್ರು ಒಂದಾಗ್ತೀರ ಆಗ ನೀನ್ ಅವಳನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತೀಯ ನಿಮ್ಮಿಬ್ರನ್ನೂ ಜೊತೆಯಾಗಿ ನಾನು ನೋಡ್ಬೇಕು ಅದೇ ನನ್ನ ಆಸೆ ಸರಿನಾ ಖಂಡಿತ ಅಮ್ಮಮ್ಮ ಸರಿ ನಾನೇನು ಹೊರಡ್ತೀನಿ ಶಿವು ಬರ್ತೀನಪ್ಪ ಓಮಮ್ಮ ಹುಷಾರು ಬರ್ಲಾ ಕೇಳಿಸ್ತಾ ಅಮ್ಮಮ್ಮನು ಹೇಳ್ಬಿಟ್ರು ನಿನಗಾಗ್ಲೇ ಅರ್ಧ ಗೆದ್ದಿದ್ಯಾ ಕೊಕ್ರೆ ನೀನು ಅಂದ್ಕೊಂಡಿದ್ದು ನಿನಗಿನ್ಮೇಲೆ ಸಿಗತ್ತೆ ಡೋಂಟ್ ವರಿ Thank you.
ಇದನ್ನ ನಾವು ಮಾಡಿದ್ವಿ. ನನ್ನ ಬರ್ತ್ಡೇ ಅಂತ ನಿಮ್ಗೆ ಯಾರು ಹೇಳಿದ್ದು? ದೃಷ್ಟಿ ಹೇಳಿದ್ದು. ಖರೆ ಭೂಮಿ, ನಿನಗೆ ಸರ್ಪ್ರೈಸ್ ಕೊಡ್ಲಿಕ್ಕ ಅವರು ನಮ್ಮ ಜೋಡಿ ಸೇರ್ಕೊಂಡು ಇದನ್ನೆಲ್ಲ ಅರೇಂಜ್ ಮಾಡ್ಯಾರ. ಇದನ್ನೆಲ್ಲ ಮಾಡೋದ್ರಿಂದ ಅವಳಿಗೇನ್ ಪ್ರಯೋಜನ ಇದೆ? ಅವಳಿದನ್ನೆಲ್ಲ ನಿಜವಾಗ್ಲೂ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದಾಳೆ. ಆದ್ರೆ ನನ್ನಿಂದ ಅವಳಿಗೆ ಏನ್ ಸಿಗ್ತಿದೆ? ಬರೀ ನೋವು. ಇದೆಲ್ಲ ನನಗೆ ಸರಿ ಅನ್ನಿಸ್ತಿದ್ಯಾ? ಮೇಬಿ ಇವಳು ದೃಷ್ಟಿ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಸರಿಯಾಗಿ ಉರಿಸ್ಬೇಕು. ಭೂಮಿ, ಭೂಮಿ ನೋಡ್ದ? ಭೂಮಿ, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಆ ದೃಷ್ಟಿ ಎಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ. ಮೊದ್ಲೇ ಶಾಪಿಂಗ್ ಹೋಗಿದ್ದೇನು, ಪ್ರಾಪರ್ಟೀಸ್ ತಂದಿದ್ದೇನು, ಅವ್ರನ್ನ ಮನೆಗೆ ಕರೆಸಿ ನೀನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನು. ಇಷ್ಟೆಲ್ಲ ಸಾಲ್ದೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಇಡೀ ಹಾಲ್ನ ಡೆಕೋರೇಟ್ ಮಾಡಿದ್ದೇನು, ನಿನಗಿಷ್ಟವಾದ ಕೇಕ್ ತಂದಿದ್ದೇನು. ಮೈ ಗಾಡ್, ಏನ್ ಕಡಿಮೆ ಪ್ರಯತ್ನ ಮಾಡ್ತಿದ್ದಾಳ ಅವಳು ನಿನ್ ಪ್ರೀತಿನ ಗೆಲ್ಲೋಕೆ? ಅವಳು ಬೇಜಾನ್ ಕಷ್ಟ ಪಡ್ತಿದ್ದಾಳೆ. ಆದ್ರೆ ನೀನ್ ಮಾತ್ರ ಸೋಲ್ಬೇಡ ಭೂಮಿ. ನೀನು ಒಲ್ಸ್ಕೊಳ್ಳೋದಕ್ಕಾಗದೆ ಒಂದಲ್ಲ ಒಂದಿನ ನಾನ್ ಸೋತೆ ಅಂತ ಅವಳು ಅಂದ್ಕೊಬೇಕು. ಹಾಗ್ ಮಾಡು. ಹೋಗ್ಗೆ ಲೇ ಹೋಗೆ. ಪಾಪ ದೃಷ್ಟಿ, ನಿನ್ ಬರ್ತಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದಾಳೆ. ಒಂದು ಥ್ಯಾಂಕ್ಸ್ ಹೇಳ್ದೆ ಇಲ್ಲಿ ಬಂದು ಕೂತಿದ್ಯಲ್ಲ, ಇನ್ಮೇಲೆ ನಾನು ಹೀಗೆ ಮಾತಾಡೋದು ನೋಡ್ತಾ ಇರು. ಈ ವಿಷಯನ ಫಸ್ಟ್ ಬ್ರೋಗ್ ಹೇಳಬೇಕು. ಈ ಆಫೀಸಲ್ಲಿ ಇಂಟರ್ ಕಾಲ್ ಮಾಡ್ತಾರಲ್ಲ, ಹಾಗೆ ಇವನು ರೂಮಿಂದ ರೂಮಿಗೆ ಕಾಲ್ ಮಾಡಿದ್ದಾನೆ. ನಮ್ಮ ಕಾಲದಲ್ಲೆಲ್ಲ ಹಿಂಗಿರಲಿಲ್ಲ. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ಬಿಟ್ಟಿದೆ, ಇಷ್ಟೊಂದೆಲ್ಲ ಇಂಪ್ರೂವ್ ಆಗಬಾರ್ದು ಅಲ್ವಾ? ಏನ್ ದೇವ್ರೆ, ಸ್ವೀಟ್ಸ್ ಗಿಟ್ಸ್ ಏನಾದ್ರು ಬೇಕಿತ್ತಾ? ತಂದು ಕೊಡ್ಲ. ಏನ್ ಸಮಾಚಾರ, ನಮಗ್ ಕಾಲ್ ಮಾಡ್ಬಿಟ್ಟಿದ್ರ? ವಿಷಯ ಇದೆ ಬ್ರೋ, ಭೂಮಿಗೆ ಫುಲ್ ಉರ್ಸ್ಬಿಟ್ಟಿದ್ದೀನಿ. ಏನಕ್ಕೋ? ಏನಕ್ಕೋ ಬಿಡು, ಈಗ ಅವಳ ಮನ್ಸು ದೃಷ್ಟಿ ಕಡೆ ವಾಲ್ತಿದೆ ಅನ್ನಿಸ್ತಿದೆ. ಆಹಾಹಾಹಾ, ಎಂತ ಸುದ್ದಿ ಹೇಳ್ದೆ ಗುರು? ಇರು ಇರು ಒಂದ್ ನಿಮಿಷ, ಬೈಲಿ ಬೈಲಿ, ಲೌಡ್ ಸ್ಪೀಕರ್ ಆನ್ ಮಾಡ್ಬಿಡ್ತೀನಿ. ನಿಮ್ ಅದ್ಗೇನು ಕೇಳಿಸ್ಕೊಳ್ಳಿ. ನಿಮ್ ಮೈದಾ ಇಟ್ಟು ಏನೋ ಹೇಳತ್ತೆ ಕೇಳು. ಕೇಳಿಸ್ಕೊಳ್ಳಿ ದೃಷ್ಟಿ, ಭೂಮಿ ಮನ್ಸು ನಿನ್ ಕಡೆ ವಾಲ್ತಿದೆ. ಯಾವ ಸೆಕೆಂಡ್ ಅಲ್ಲಿ ಬೇಕಾದ್ರೂ ನಿನ್ ಜೊತೆ ಮಾತಾಡ್ಬೋದು, ಖುಷಿನಾ? ಕೊನೆಗೂ ನೀನ್ ಗೆದ್ಬಿಟ್ಟೆ ದೃಷ್ಟಿ. ಶ್ರವಣ್, ಈ ಗೆಲುವು ನನ್ನ ಒಬ್ಳದೇ ಅಲ್ಲ, ಇದು ಸಂಬಂಧದ ಗೆಲುವು. ಪ್ರೀತಿನೇ ಗೆದ್ದ ಹಾಗೆ. ಈಗಲಾದ್ರೂ ಅವಳು ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡಲ್ಲ, ಅಷ್ಟು ಸಾಕು ನನಗೆ. ಅಷ್ಟೇ ಸಾಕು ಅಂತ ಸುಮ್ಮನಾಗ್ಬೇಡ. ಅವಳು ಕಂಪ್ಲೀಟ್ ಆಗಿ ನಿನ್ ಕಡೆ ವಾಲೋವರೆಗೂ ನಿನ್ ಪ್ರಯತ್ನ ಮಾತ್ರ ನೀನ್ ಬಿಡ್ಬೇಡ, ಓಕೆನಾ? ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಸರಿನಪ್ಪ. ಶಿವು, ನಿನ್ ಹೀಗೆ ಸಂತೋಷದ ವಿಷಯಗಳು ದಿನೇ ದಿನ ಬರ್ತಾನೆ ಇರ್ಲಿ, ನಿನ್ ಕಿವಿ ಬೀಳ್ತಾ ಇರ್ಲಿ. ಯಾಕೆ? ಯಾಕೆ ಅಂದ್ರೆ ನೀನ್ ಸಂತೋಷ ಆದಾಗೆಲ್ಲ ನನ್ನ ತಪ್ಕೋತಿಯಲ್ಲ ಅದಕ್ಕೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಭದ್ರವಾಗಿ ಕೂತ್ಕೊಳ್ಳಿ. ನಾನು ಎದ್ದೇ ಇಲ್ವಲ್ಲ. ಅಯ್ಯೋ, ಎದ್ದೇಳಲೇ ಬೇಡಿ, ಭದ್ರವಾಗಿ ಕೂತ್ಕೊಳ್ಳಿ. ಮಜ್ಜಿಗೆ ನೀರು ತರ್ತೀನಿ, ಕುಡೀರಿ.
ಅದೇನೋ ಹೇಳ್ತಾರಲ್ಲ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕದ್ರಂತೆ, ಹಂಗಾಯ್ತು ನಿಮ್ ಕತೆ? ಆಡಿ ಕ್ಯಾಟಿ ಕ್ರಶ್ ಆಡಿ ನೀವು. ಓ ದೇವ್ರೇ, ಏನಾದ್ರೂ ಹೇಳಕ್ ಮುಂಚೆ ಈ ತರ ಪೀಠಕ್ಕೆ ಹಾಕ್ಬೇಡ. ಏನ್ ವಿಷಯ ಅಂತ ಹೇಳು. ಅಯ್ಯೋ ನಾ ಏನ್ ಬಡ್ಕೊಳ್ಳಿ ಮೇಡಮ್, ನಾಯಿ ತರ ಬೊಗಳದೆ ಕತ್ತೆ ತರ ಕಿರ್ಚಿದೆ ಮೇಡಮ್. ಏನಾದ್ರೂ ಪ್ಲಾನ್ ಮಾಡಿ ಇಬ್ರು ಒಂದಾಗ್ಬಿಡ್ತಾರೆ ಒಂದಾಗ್ಬಿಡ್ತಾರೆ ಅಂತ ನನ್ ಕಿರ್ಚಾಟ ನಿಮ್ ಕಿವಿ ಮೇಲೆ ಹಾಕೊಳ್ಳೆಲ್ಲ ನೀವು. ಈಗ ನೋಡಿ ಕೊನೆಗೆ ಏನಾಯ್ತು. ಏನಾಯ್ತೀಗ? ಇನ್ನು ಏನಾಯ್ತು ಅಂತ ಕೇಳ್ತಿರಲ್ಲ ಮೇಡಮ್. ನೋಡ್ಲಿಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಅಕ್ಕ ತಂಗಿ ಪಕ್ಕ ಪಕ್ಕ ನಿಂತ್ಕೊಂಡು ತಬ್ಕೊಂಡಿದ್ದೇನು, ಹಲ್ಕಿಸ್ಕೊಂಡು ಮಾತಾಡಿದ್ದೇನು, ಆ ದೃಷ್ಟಿ ತಿಂದಿದ್ದ ಎಂಜಲ್ ಕೇಕ್ನ ಭೂಮಿ ಮುಕ್ಕಿದ್ದೇನು. ಇದೆಲ್ಲ ನೋಡ್ತಿದ್ರೆ ಏನ್ ಸಿಂಪ್ಟಮ್ ಹೇಳಿ? ಮುಗಿತು ಮೇಡಮ್, ಮುಗೀತು. ಎಲ್ಲ ಮುಗಿದು ಹಾಳಾಗಿ ನೆಗೆದ್ ಬಿದ್ದೋಯ್ತು ನೋಡಿ. ಚಿತ್ರದುರ್ಗ, ಚಿತ್ರದುರ್ಗ ಕಲ್ಲಿನ ಕೋಟೆ ತರ ಇದ್ದಂತ ಮನೇನ ಪುಸಕ್ಕಂತ ಎರಡು ಭಾಗ ಮಾಡಿದವ್ರು ನೀವು. ಅವ್ರು ಮತ್ತೆ ಅದನ್ನ ಒಂದ್ ಮಾಡ್ಬಿಟ್ರಲ್ಲ ಮೇಡಮ್, ಎಲ್ಲ ಹಾಳಾಗೋಯ್ತು. ಹಿಂಗೆ ನೋಡ್ತಾ ಇರಿ, ನಾಳೆ ಭೂಮಿ ದೃಷ್ಟಿನ ಅಕ್ಕ ಅಕ್ಕ ಅಂತ ಹಲ್ಕಿಸ್ಕೊಂಡು ತಬ್ಕೊಂಡು ಓಡಾಡಲಿಲ್ಲ ಅಂತಂದ್ರೆ ನನ್ನ ಅರ್ಧ ಹುಬ್ಬು ಬಳಸ್ಕೊತೀನಿ. ಅಲ್ಲಿ ತುಂಬಾ ಜನ ಇದ್ರು, ಎಲ್ರು ಮುಂದೆ ಮನೆ ಮರ್ಯಾದೆ ಹೋಗೋದ್ ಬೇಡ ಅಂತ ಅವಳು ಕೇಕ್ ತಿಂದಿತ್ತು. ಅದಕ್ ನೀನ್ ಏನೇನೋ ಅರ್ಥ ಹುಡುಕ್ಬೇಡ. ಅಯ್ಯೋ ಮೇಡಮ್, ಅವಳಿ ಜವಳಿ ಅಂದ್ರೆ ಕಬ್ಬಿಣ ಮ್ಯಾಗ್ನೆಟ್ ಇದ್ದ ಹಾಗೆ, ಒಂದು ಸಲ ಕಚ್ಕೊಂಡ್ರೆ ಬಿಡಿಸೋದು ಬಹಳ ಕಷ್ಟ. ನಿಮಗೆ ನನ್ನ ಮಾತನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾಳೆ ನೋಡಿಬೇಕು ನೋಡಿ. ಹಾಗೇನಾದ್ರೂ ಆದ್ರೆ ರಾಜೀವ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಏ, ಈ ಶೋಕಿ ಡೈಲಾಗ್ಗಳನ್ನೆಲ್ಲ ಈಗ ಹೇಳಿ ಏನು ಪ್ರಯೋಜನ ಇಲ್ಲ ಮೇಡಮ್. ನಾಳೆ ಅವರಿಬ್ರು ಒಂದಾದ್ರೆ ನಿಮ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಈಗ ಅದನ್ನೆಲ್ಲ ಬಿಡಿ, ಈಗ ಅದೇನೋ ಪ್ಲಾನು ಅಂದ್ರಲ್ಲ ಅದನ್ನು ವರ್ಕೌಟ್ ಮಾಡಿ ನೋಡಿ ಮೇಡಮ್. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ನಾನು ಸದಾ ನಿಮ್ಮ ಜೊತೆ ಇರ್ತೀನಿ, ಈ ಥರ ಮಾತಾಡ್ತಾನೆ ಇರ್ತೀನಿ, ಈ ಥರ ಏನಾದರೂ ಹೇಳ್ತಾನೆ ಇರ್ತೀನಿ. ನೀವೇನಾದರೂ ತಡ ಮಾಡಿದ್ರು ನಿಮ್ಮ ವಿರುದ್ಧ ಚಂಡಮಾರುತ ಬಿರುಗಾಳಿನೇ ಎದ್ದು ಬಿಡುತ್ತೆ ಈ ಮನೇಲಿ. ಬಿ ಕೇರ್ಫುಲ್. ಆ ದೃಷ್ಟಿ ಅಂತವರು 100 ಜನ 100 ಜನ್ಮ ಎತ್ತು ಬಂದರು, ಈ ಅಹಲ್ಯನ ಏನು ಮಾಡೋಕ್ಕಾಗಲ್ಲ. ಆದರೆ ನೀವು ಹೇಳಿದೊಂದು ಪಾಯಿಂಟ್ ಕರೆಕ್ಟು. ಫಸ್ಟು ನಾನು ಏನು ಅನ್ಕೊಂಡಿದ್ನೋ ಅದನ್ನು ಮಾಡಬೇಕು. ಸೊ ನಾಳೆನೆ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇದು ಇದ್ದು ಅಹಲ್ಯ ಅಂತಂದ್ರೆ ನಿಮ್ ಜಾನಮಗ್ ಬೆಂಕಿ ಹಾಕ. ನಿಮ್ಮಿಬ್ರಿಗೆ ಏನು ಮಾನ ಮರ್ಯಾದೆ ಇಲ್ವಾ? ನಿಮ್ಮಿಬ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಬೀದಿಯಲ್ಲಿ ನಿಲ್ಸಿ ಕಲ್ಲಲ್ಲಿ ಹೊಡೆದ್ರು ಬದ್ಲಾಗ್ದೇ ಇರೋ ಬುದ್ಧಿ ನಿಮ್ದು. ಥೂ ದಾರಿ ಈಗ. ನಿಮ್ಗೆ ಹೇಳಿದ್ದು ನಾಚಿಕೆ ಆಗಲ್ವಾ? ಅಲ್ಲ, ಕ್ಯಾಕ್ರಸ್ ಏನು ಉಗ್ದ? ಯಾರು ಉಗ್ದ ಅಂತ ಗೊತ್ತಾಗ್ಲಿಲ್ವಲ್ಲ. ಬಹುಶಃ ನಮಗೆ ಉಗ್ದು. ಅಲ್ಲ, ನನಗೆ ನನಗೂಗದ ಅಂತ ಫೀಲ್ ಆಗೋಯ್ತು ನನಗೆ. ಚಾಮುಂಡೇಶ್ವರಿ ಕಾಪಾಡಮ್ಮ. ನಮ್ಮ ಮನೇಲಿ ಒಂದೇ ತುಳಸಿ ಕಟ್ಟೆ ಪೂಜೆ ಮಾಡೋಣ, ಎರಡೆರಡು ಬೇಡ. ಅಮ್ಮ ತುಳಸಿ ತಾಯಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. No.
ಇವಳು ಬೆಳೆ ಬೆಳಗ್ಗೆ ಇಷ್ಟೊಂದು ಎಕ್ಸೈಟೆಡ್ ಆಗಿ ಓಡ್ತಿದ್ದಾಳೆ ಅಂತದೇನ್ ನೋಡಿರ್ಬೋದು ಕಬ್ಬಿಣ ಮ್ಯಾಗ್ನೆಟ್ ಇದ್ದ ಹಾಗೆ ಒಂದು ಸಲ ಕಚ್ಕೊಂಡ್ರೆ ಬಿಡಿಸೋದು ಬಹಳ ಕಷ್ಟ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾಳೆ ನೋಡಿಬೇಕು ನೋಡಿ ಶಿವು 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 ಎದ್ದೇಳು ದೃಷ್ಟಿ ಏನಿ ಬೆಳಗ್ಗೆ ಬೆಳಗ್ಗೆ ಶಿವು ಇನ್ ಸ್ವಲ್ಪ ಮಲಗಕ್ ಬಿಡಬಾರ್ದ ಎದ್ದೇಳು ಬೆಳಗ್ ಬೆಳಗ್ಗೆನೆ ಸೂಪರ್ ದರ್ಶನ ದೃಷ್ಟಿ ಇನ್ಮೇಲೆ ಹೀಗೆ ಅರ್ಶನ ಕುಂಕುಮ ಹೂವು ಇದನ್ನೆಲ್ಲ ಇಟ್ಕೊಂಬಂದ ಎಪಿಸೋ ಒಂಥರ ಚೆನ್ನಾಗಿರತ್ತೆ ಮೊದಲು ನನ್ನ ಮಾತು ಕೇಳ್ತೀಯಾ ಏನಿವತ್ತು ಭೀಮ್ನ ಮೋಸನ ಪಾತ್ ಪೂಜೆ ಮಾಡಕ್ ಬಂದಿದ್ಯಾ ಆ ಅಲ್ಲೇ ನನ್ನ ಮಕ್ಕಳ ಅದೇನ ಅದೃಷ್ಟ ಮಾಡಿದಿರೋ ನೀವು ಕೊಕ್ರೆ ಕಮಾನ್ ಶುರುವಾಚ್ಕೋ ಆಯ್ತ ಮಾತಾಡಿದ್ದು ಏನ್ ಕೊಕ್ರೆ ಕಣ್ ತುಂಬಿದೆ ಖುಷಿಗ ಏ ನೀನು ನನ್ನ ಪಾತ್ ಪೂಜೆ ಮಾಡ್ಬೇಕು ಅಂತ ಆಸೆ ಪಡ್ತಿರೋದು ಸರಿನೇ ಕೊಕ್ರೆ ಆದ್ರೆ ನಿನ್ ಕಣ್ಣೀರಿಂದ ನನ್ ಪಾದ ಪೂಜೆ ಮಾಡ್ಬೇಕು ಅನ್ಕೋತಾ ಇದೆಯಲ್ಲ ನಂಗ್ ತುಂಬಾನೇ ಫೀಲ್ ಆಗ್ತಾ ಇದೆ ಕುಕ್ರೆ ಯಾಕೆ ದೃಷ್ಟಿ ಹೇಳ್ತಿದ್ಯಾ ಶಿವು ನನಗ್ ತುಂಬಾ ಖುಷಿ ಆಗ್ತದೆ ಕಾರಣ ಏನು ಅಂತ ಕೇಳ್ಬೋದಾ ಆಗ ನೋವಲ್ಲಿದ್ದೆ ಆಗ್ಲೂ ಹತ್ತು ಹತ್ತು ಒದ್ದಾಡ್ತಾ ಇದ್ದೆ ಈಗ ಖುಷಿ ಅಂತ ಹೇಳ್ತಾ ಇದ್ಯಾ ಈಗ್ಲೂ ಅಳ್ತಿದ್ಯಾ ಯಾಕೆ ದೃಷ್ಟಿ ಏನಾಯ್ತು ಸರಿ ಬಿಡು ಆ ಸಂತೋಷದ ವಿಷಯ ಏನು ಅಂತ ಹೇಳು ನಾನು ನಿನ್ ಜೊತೆ ಸೇರ್ಕೊಂಡು ಅಳ್ತೀನಿ ಭೂಮಿ 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 ಎರಡು ತುಳಸಿ ಕಟ್ಟೆ ಇದ್ದಿದ್ದನ್ನ ತೆಗೆದು ಒಂದು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿದ್ದಾಳೆ ಶಿವು ನನ್ ಪೂಜೆ ಮಾಡಕ್ ಹೋದಾಗ ನೋಡ್ದೆ ನನಗೆ ಖುಷಿ ತಡ್ಕೊಳಕ್ಕೆ ಆಗ್ಲಿಲ್ಲ ನೋಡ್ದ್ಯಾ ದ್ವೇಷನ ಹೊಡೆಯೋ ಶಕ್ತಿ ಇರೋದು ಪ್ರೀತಿಗೆ ಮಾತ್ರನೇ ನಿನ್ ಪ್ರೀತಿ ಗೆಲ್ತಾ ಇದೆ ದೃಷ್ಟಿ ನಿನ್ ತಂದೆ ತಾಯಿ ಆಶೀರ್ವಾದ ನಿನ್ ಮೇಲಿದೆ ನೀನ್ ಖಂಡಿತ ಗೆಲ್ತೀಯ ಹೇ ಇದಕ್ಕೂ ಹೇಳ್ತಿದ್ಯಲ್ಲ ಸ್ವಲ್ಪ ನಗು ದೃಷ್ಟಿ ಗುಡ್ ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ನೀನ್ ಯಾವಾಗ್ಲೂ ನಗ್ನಗ್ತಾ ಇದ್ರೆ ನನಗೆ ಖುಷಿ ಆಗತ್ತೆ ಸರಿ ನಾನು ಹೋಗಿ ಬರ್ತೀನಿ ಅಯ್ಯೋ ದೃಷ್ಟಿ ಇದನ್ನಾದ್ರೂ ನಗ್ನಗ್ತಾ ಹೇಳೋಗ್ಬೋದಲ್ವಾ ಅಲ್ಲ ಬೇಡ ಹೋಗ್ಬ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅಂತ ಅದಕ್ಕೆ ಹೇಳೋದು ದೇವರು ರಕ್ತ ಸಂಬಂಧಕ್ಕಿಟ್ಟಿರೋ ಬೆಲೆನ ಬೇರೆ ಎಲ್ಲೂ ಇಟ್ಟಿಲ್ಲ ನಾನು ಇವಳನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಇವರಿಬ್ರು ಬಾಂಧವ್ಯನ ಅದನ್ನು ಮೀರಿಸೋ ಆಗಿರಲ್ಲ ದೇವ್ರೆ ಹ್ಯಾಟ್ಸ್ ಆಫ್ ಟು ಯು
ಓಹೋಹೋ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಿದ್ದಾಳೆ ಭೂಮಿನ ಉಳಿಸ್ಕೊಳಕ್ಕೆ. ಹೋಗೆಲ್ಲ ಹಾಳು ಮಾಡ್ಬಿಡ್ಲಾ. ಬೇಡ, ಮೊದಲು ಭೂಮಿ ಬರಲಿ, ಅವಳಿದನ್ನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಾಗಬೇಕು. ತವ್ರ ಮನೆಯಿಂದ ಅರ್ಶನ ಕುಂಕುಮ ತಗೋಬೇಕಾಗಿರೋದು ನಿನ್ನ ಹಕ್ಕು, ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ? ಆಸ್ತಿನೂ ಹಾಗೆ, ತಗೋಬೇಕಾಗಿರೋದು ನಿನ್ನ ಹಕ್ಕು, ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ನಿನ್ ಭಾಗದ ಆಸ್ತಿ ತಗೊಂಡು ಒಂದ್ ಕಡೆ ಸೇಫ್ ಆಗಿಟ್ಕೋ.